ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಗ್ಲೋಯಿಂಗ್ ಸ್ಕಿನ್ಗೋಸ್ಕರ. ಇದ್ರ ಜೊತೆ ಸ್ಕ್ರಬ್ಬು ಬರುತ್ತೆ, ಮತ್ತು ಬ್ಲ್ಯಾಕೆಟ್ಸ್ನು ರಿಮೂವ್ ಮಾಡುತ್ತೆ, ವೈಟೆಟ್ಸ್ ಬ್ಲ್ಯಾಕೆಟ್ಸ್ನು ರಿಮೂವ್ ಮಾಡುತ್ತೆ. ಹೇಗೆ ಅಂತ ನೋಡೋಣ, ಬನ್ನಿ. ನೋಡಿ, ನಾನು ಇಲ್ಲಿ ಒಂದು ಸ್ಪೂನು ಕಾಫಿ ಪುಡಿ ತೆಕ್ಕೊಂಡಿದ್ದೀನಿ. ಯಾವುದಾದ್ರೂ ಕಾಫಿ ಪುಡಿ ಹಾಕ್ಕೊಡಿ, ಚೆನ್ನಾಗಿ ಬರುತ್ತೆ. ಇನ್ನೂ ಮನೆಯಲ್ಲಿ ಮಾಡ್ತಾರಲ್ಲ ಬೀಜದಿಂದ, ಕಾಫಿ ಬೀಜದಿಂದ ಪೌಡ್ರ್ ಮಾಡ್ಕೊತಾರಲ್ಲ, ಅದಿನ್ನೂ ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಒಂದು ಸ್ಪೂನು ಕಾಫಿ ಪುಡಿಗೆ ನಾನಿಲ್ಲಿ ಒಂದು ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಸ್ಕ್ರಬ್ ಮಾಡ್ಕೊಳ್ಳೋಣ, ನಂತರ ಪ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಸ್ಕ್ರಬ್ಬಿಗಿದ್ದು. ಹಾಗೆ ನಾನೀಗ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಪ್ಯೂರ್ ಕೊಬ್ಬರಿ ಎಣ್ಣೆ ಇದು. ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ, ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಈ ಥರ ಮಿಕ್ಸ್ ಆಗುತ್ತೆ. ನಿಮ್ಮ ಮುಖಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಇದನ್ನು ಡಬಲ್ ಮಾಡ್ಕೊಳ್ಳಿ. ಇಷ್ಟ ಆದಮೇಲೆ ಇದನ್ನು ಸ್ಕ್ರಬ್ ಮಾಡ್ಕೊಳ್ಳೋಣ. ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದೆ, ವೈಟ್ ಹೆಡ್ಸ್ ಇದೆ, ಅಲ್ಲೆಲ್ಲ ಇದನ್ನು ಅಪ್ಲೈ ಮಾಡಿಕೊಂಡು ನೀಟಾಗಿ ಮುಖ ತುಂಬ ಚೆನ್ನಾಗಿ ಒಂದು 10-11 ಸ್ಟ್ರೋಕ್ ಕೊಟ್ಬಿಟ್ಟು ಸ್ಕ್ರಬ್ ಮಾಡ್ಕೊಬೇಕು. ಸರ್ಕ್ಯುಲರ್ ಮೋಷನಲ್ಲಿ ಸ್ಟ್ರೋಕ್ ಕೊಟ್ಕೊಳ್ಳಿ, ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಅಪ್ಲೈ ಮಾಡ್ಕೊಂಬಿಟ್ಟು ಕ್ಲಾಕ್ ವೈಸು 10 ಟೈಮ್ಸು, ಆಂಟಿ ಕ್ಲಾಕ್ ವೈಸು 10 ಟೈಮ್ಸು. ಈ ಥರ ನಿಮ್ಮ ಮೂಗಿನ ಅಕ್ಕಪಕ್ಕ ಚಿನ್ನಲ್ಲಿ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಬಿಟ್ಟು ಆಂಟಿ ಕ್ಲಾಕ್ ವೈಸಲ್ಲಿ, ಕ್ಲಾಕ್ ವೈಸಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಸ್ಟ್ರೋಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗತ್ತೆ. ಒಂದು 10 ಮಿನಿಟ್ಸ್ ಸಾಕು ಮಾಡ್ಕೊಳೋದ್ರಿಂದ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ, ಮತ್ತು ಸ್ಕಿನ್ನು ಸಾಫ್ಟ್ ಆಗುತ್ತೆ. ಆಮೇಲೆ ಇದನ್ನು ಸ್ವಲ್ಪ ಬೆಚ್ಚಗಿರೋ ನೀರಿನಿಂದ ವಾಶ್ ಮಾಡ್ಕೊಳ್ಳಿ. ನಂತರ ಹೇಗೆ ಪ್ಯಾಕ್ ಹಾಕ್ಕೊಳೋದು ಅಂತ ತೋರಿಸ್ತೀನಿ ಇದು ವಾಶ್ ಆದಮೇಲೆ. ನೋಡಿ, ಕಾಫಿ ಪುಡಿ ಇಲ್ಲಿ ನಮಗೆ ಸ್ಕಿನ್ಗೆ ಗ್ಲೋ ಹಾಗೆ ಮತ್ತು ಸಾಫ್ಟ್ನೆಸ್ಸನ್ನು ಕೊಡುತ್ತೆ. ಸಕ್ಕರೆ ಇಲ್ಲಿ ನಮಗೆ ಸ್ಕ್ರಬ್ ಆಗಿ ವರ್ಕ್ ಮಾಡುತ್ತೆ. ಇನ್ನು ನಿಮಗೆ ಕೋಕೋನಟ್ ಆಯಿಲು ಇದು ಗೊತ್ತೇ ಇದೆ, ನಮ್ಮ ಸ್ಕಿನ್ಗೆ ಒಳ್ಳೆ ಬೆನಿಫಿಟ್ ಅಂತ. ನಾವು ಸಣ್ಣ ವಯಸ್ಸಲ್ಲೂ ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ಹಿಡಿದು ಈಗ ನಾವು ಆಯಿಲ್ ಬಾತ್ ತೆಕ್ಕೊಂಡವ್ರಿಗೂ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ. ಇಲ್ಲಿ ಕೊಬ್ಬರಿ ಎಣ್ಣೆ ನಮಗೆ ಸ್ಕಿನ್ನು ಹರ್ಟ್ ಆಗ್ದಂಗೆ, ಸ್ಕ್ರ್ಯಾಚ್ ಆಗ್ದಂಗೆ ನೋಡ್ಕೊಳತ್ತೆ, ನಾವು ಸ್ಕ್ರಬ್ ಮಾಡ್ಕೊಂಡಾಗ ಅವಾಯ್ಡ್ ಮಾಡುತ್ತೆ. ಆದ್ದರಿಂದ ನೀವು ಈ ಥರ ಒಂದು ಸ್ಕ್ರಬ್ನ ಮನೆಯಲ್ಲೇ ತಯಾರು ಮಾಡ್ಕೊಳೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಸ್ಕಿನ್ಗೆ ಗ್ಲೋನೆಸ್ ಸಿಗುತ್ತೆ. ಈಗ ಪ್ಯಾಕ್ ಹೇಗೆ ಹಾಕ್ಕೊಳೋದು ಅಂತ ನಾನು ತೋರಿಸ್ತೀನಿ. ಈಗ ಉಳಿದಿರೋಂಥ ಇಷ್ಟು, ಈಗ ಇದರ ಶುಗರು ಮತ್ತು ಕಾಫಿ ಪುಡಿ ಹಾಗೆ ಕೋಕೋನಟ್ ಆಯಿಲ್ ಹಾಗೆ ಇದೆ, ಇದೆಲ್ಲ ಪ್ಯಾಕ್ ಇದು ಸ್ಕ್ರಬ್ ಆದಮೇಲೆ ಪ್ಯಾಕ್ ಆಗಿ ಕನ್ವರ್ಟ್ ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ಸ್ಪೂನು ಮೊಸರು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 1/4 ಸ್ಪೂನು ಹನಿ ಹಾಕ್ಕೊತಾ ಇದ್ದೀನಿ ಜೇನುತುಪ್ಪನ. ಇಷ್ಟು ಸಾಕು ಜೇನುತುಪ್ಪ. ಮತ್ತು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋಣ. ಸ್ವಲ್ಪ ನಿಂಬೆ ರಸ ಹಾಕ್ತಿದ್ದೀನಿ, ಸಾಕು ಇಷ್ಟು ನಿಂಬೆ ರಸ ಹಾಕ್ಕೊಳ್ಳೋಣ. ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಿ. ನೋಡಿ, ಇದು ಒಳ್ಳೆ ಪ್ಯಾಕ್ ಆಯಿತು. ಈಗ ಸ್ಕಿನ್ ಹಾಕ್ಕೊಳ್ಳಿಕ್ಕೆ ಪ್ಯಾಕ್ ಹಾಕ್ಕೊಬೇಕಾದ್ರೂ ಅಷ್ಟೇ, ನೀವು ಕ್ಲೀನಾಗಿ ಸ್ವಲ್ಪ ಪ್ಯಾಕ್ನ ಮುಖ ತುಂಬ ಹಾಕ್ಕೊಂಬಿಟ್ಟು ಸರ್ಕ್ಯುಲರ್ ಮೋಷನಲ್ಲಿ ಸ್ಟ್ರೋಕ್ ಕೊಡಿ. ನಾನು ನಿಮಗೆ ತೋರಿಸ್ತೀನಿ ನಾನು ಫೇಶಿಯಲ್ ಮಾಡ್ಬೇಕಾದ್ರೆ ಯಾವ್ಯಾವ ಸ್ಟ್ರೋಕ್ ಅಪ್ಲೈ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿಬಿಟ್ಟು. ಈಗ ನಾನು ನಿಮಗೆ ಇಷ್ಟೇ ಸರ್ಕ್ಯುಲರ್ ಮೋಷನಲ್ಲಿ ಸ್ಟ್ರೋಕ್ ಮಾಡ್ಕೊಳೋದನ್ನಷ್ಟೇ ತೋರಿಸಿದ್ದೀನಿ. ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಂಬಿಟ್ಟು ನೋಡಿ ಇಲ್ಲಿ ತೋರಿಸಿದ್ದೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತ, ಡಿಫ್ರೆಂಟ್ ಗೊತ್ತಾಗ್ತಿರ್ಬೋದು ನಿಮಗೆ. ನೋಡಿ, ಈಗ ಅಪ್ಲೈ ಮಾಡ್ತಿದ್ದಾನೆ. ಹೀಗೆ ಈಗ ಅಪ್ಲೈ ಮಾಡ್ಕೊಂಬಿಟ್ಟು ಮತ್ತೆ ಫೇಸ್ ತುಂಬ ಒಂದೊಂದು ಮಸಾಜ್ ಕೊಟ್ಕೊತ ಹೋಗಿ. ಹೀಗೆ ಆಂಟಿ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸಲ್ಲಿ ಫುಲ್ಲು ಮಸಾಜ್ ಕೊಡಿ, ಕತ್ತಿಂದ ಮಸಾಜ್ ಕೊಡಿ. ಕತ್ತು ಸುತ್ತಲೂ ಇರುವಂತಹ ಒಂದು ಬ್ಲ್ಯಾಕ್ ಮಾರ್ಕ್ ಇರುತ್ತೆ ಎಲ್ಲರಿಗೂ ಕತ್ತು ಸುತ್ತಲೂ, ಅದಕ್ಕೂ ಸಹ ನೀವು ಈ ಸ್ಕ್ರಬ್ನ ಅಪ್ಲೈ ಮಾಡಿಬಿಟ್ಟು ಈ ಪ್ಯಾಕ್ನ ಅಪ್ಲೈ ಮಾಡ್ತಾ ಬಂದ್ವಿ. ನಿಮಗೆ 15 ಡೇಸಲ್ಲಿ ರಿಸಲ್ಟ್ ಸಿಗುತ್ತೆ. ಇದು ಹೇಳಬೇಕು ಅಂತಂದರೆ ಫ್ಯಾಕ್ಟು, ಇಲ್ಲಿ ಯಾವ ಸುಳ್ಳಿಲ್ಲ. ನಾನು ಅಪ್ಲೈ ಮಾಡೋದ್ರಿ ಮಾಡಿ ರಿಸಲ್ಟ್ ಏನು ಅಂತ ಗೊತ್ತಾದಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ಪ್ಯಾಕು. ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸಿಂದಲೇ ಮಾಡ್ಕೊಳ್ಳಿ, ಹೇಗಾಗುತ್ತೆ ರಿಸಲ್ಟ್ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ.
ನೋಡಿ ಪ್ಯಾಕ್ ಒಂದು 20 ಮಿನಿಟ್ಸ್ ಫೇಸ್ ಮೇಲೆ ಹಾಗೆ ಬಿಡಬೇಕು ಇದಕ್ಕೆ ನಾನು ಮೊಸರು ಹಾಕಿರೋದ್ರಿಂದ ಮೊಸರು ಬಿಲ್ಚಿಂಗ್ ಏಜೆಂಟ್ ಇದೆ ಸ್ಕಿನ್ ಬಿಲ್ಚ್ ಆಗುತ್ತೆ ಹಾಗೂ ನಿಮಗೆ ಗೊತ್ತೇ ಇದೆ ಜೇನುತುಪ್ಪ ಮಾಯಿಶ್ಚರೈಸರ್ ಕಂಟ್ರೋಲ್ ಮಾಡುತ್ತೆ ಅಂತ ಸ್ಕಿನ್ ನ ಮಾಯಿಶ್ಚರ್ ಕಂಟ್ರೋಲ್ ಮಾಡುತ್ತೆ ಈವನ್ ನಿಮಗೆ ಗೊತ್ತೇ ಇದೆ ಕಾಫಿ ಪುಡಿ ಇದೆಲ್ಲ ನಾನು ಹೇಳಿದಿನಿ ಏನು ಅಂತ ಇದಕ್ಕೂ ಒಳ್ಳೆ ಬ್ರೈಟ್ ಅಂಡ್ ಗ್ಲೋ ಸ್ಕಿನ್ ಸಿಗುತ್ತೆ ಈ ಒಂದು ಮೆಥಡ್ ಅನ್ನು ಫಾಲೋ ಮಾಡಿ ವೀಕ್ಲಿ ಒನ್ಸ್ ಆರ್ ಟೂ ಟೈಮ್ ಮಾಡಿದ್ರೂ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೂ ಚಾನೆಲ್ ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ಹೊಸ ನೋಟಿಫಿಕೇಶನ್ ಸಿಗುತ್ತೆ ನನ್ನ ಎಲ್ಲಾ ವಿಡಿಯೋಗಳು ಬೇಗನೆ ನಿಮಗೆ ಸಿಗುತ್ತೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ